सत्य यावत्तु सत्त होगोदिल्ल एरडु वस्तु नंदु अंत हेळिद्रे अवरिगे एल्लिगो होग्ता इद्रु ईगलू नीनु हेळदे इद्रे नानु सत्त मेले हेळ्तियन्न एनम्म नन्न एल्लरू केळ्तिद्दारे ಏನು ಅಪ್ಪನ ಹೆಸರು ಹೇಳೋ ನೀವು ನಾನು 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 ಒಬ್ಬ ಮರ್ಯಾದ ಸ್ಥಾಪನೆಗೆ ಹುಟ್ಟಿದವನಮ್ಮ ಅವ್ರ ಕಣ್ಮರೆ ಆಗಲೇ ಇಲ್ಲ ಮಹಾಲಿಂಗ ಭಾಗವತರ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ರಾಜ ಲೀಲಾ ವಿನೋದಂತೆ ನಿಮಗೆ ತುಂಬಾ ನೋವಾದ ದಿನ ಯಾವುದು ಮತ್ತೆ ತುಂಬಾ ಖುಷಿಯಾದ ದಿನ ಯಾವುದು ತುಂಬಾ ನೋವಾದ ದಿನ ಮಾರನೇ ದಿವಸ ನನಗೊಂದು ಚಿತ್ರದಲ್ಲಿ ಹೀರೋಯಿನ್ ಪಾತ್ರಕ್ಕೆ ಮೇಕಪ್ ಹಾಕೋಕೆ ಕರ್ಕೊಂಡು ಹೋಗ್ತಾರೆ ಆ ಚಿತ್ರದಲ್ಲಿ ನನಗೆ ಕಥಾನಾಯಕಿಯ ಪಾತ್ರ ಕೊಟ್ಟಿದ್ದಾರೆ ಬೆಳಿಗ್ಗೆ ಇನ್ನೇನು ಬರ್ತಾರೆ ಸ್ವಲ್ಪ ಹೊತ್ತಿಗೆಲ್ಲ ಅಂತ ಬಿಟ್ಟು ಯೋಚನೆ ಮಾಡುತ್ತಾ ಮಲ್ಕೊಂಡಿದ್ದೇನೆ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ ನಾನು ಕಥಾನಾಯಕಿ ಆಗ್ತೇನಲ್ಲ ಅಂತ ಬಿಟ್ಟು ಆಮೇಲೆ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿ ಬಂತು ಕಾರ್ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಕಾರ್ ಹಾರ್ನ್ ಕೇಳಿದ ಹಾರ್ನ್ ಎಲ್ಲ ನಾನು ನನ್ನ ಕಥಾನಾಯಕಿ ಪಾತ್ರ ಕರ್ಕೊಂಡು ಹೋಗಿ ಬರ್ತಾರೆ ಅಂತ ಖುಷಿಯಾಗಿ ಇದ್ದೆ ಸ್ವಲ್ಪ ಹೊತ್ತಿಗೆಲ್ಲ ಬಂದರು ಬಂದು ನಿಮ್ಮನ್ನ ಆ ಪಾತ್ರಕ್ಕೆ ಕ್ಯಾನ್ಸಲ್ ಮಾಡಿದೆ ಅಮ್ಮ ಬೇರೆಯವ್ರನ್ನ ಹಾಕಿದ್ದಾರೆ ಅಂದರು ಆವತ್ತು ಎದ್ದು ಕೂತ್ಕೊಂಡು ಇಲ್ಲ ನಾನು ಅಲ್ಲಿಂದಲೇ ಕೇಳಿ ದಿಂಬಿನ ಕಡೆ ತಿರುಗಿ ಹತ್ತಿದ್ದು ನನ್ನ ದಿಂಬು ಅರ್ಧ ಕಣ್ಣೀರಿನಲ್ಲಿ ಒದ್ದೆ ಆಗಿತ್ತು ಅಷ್ಟು ನೊಂದ್ಕೊಂಡೆ ನಾನು ಅದು ಮರಿಲಾರದ ಒಂದು ಸಂಭವ ಅದಕ್ಕೆ ಕಾರಣ ಏನು ಅಂತಾನೂ ಕೇಳಲಿಲ್ಲ ನೀವು ಕೇಳೋ ಅಧಿಕಾರ ಯಾರಿಗೂ ಇಲ್ಲ ನಾನೊಬ್ಬಳು ಹೊಸಬಳು ನಾನಿರೋ ರೂಮಿನ ಬಾಡಿಗೆ ಎಷ್ಟು 15 ರೂಪಾಯಿ ಅಷ್ಟು ದಟ್ಟ ದರಿದ್ರ ಅವಸ್ಥೆ ಕಷ್ಟದಲ್ಲಿ ಇದ್ದ ಬಾಡ್ತಾ ಇದ್ದ ದಿನದಲ್ಲಿ ಹಾಗೊಂದು ಅವಕಾಶ ಬಂದು ಆ ಥರ ನಿರಾಶೆ ಆಗಿರೋದು ಇದು ಒಬ್ಬ ಲೀಲಾವತಿಗಲ್ಲ ನನ್ನ ಆಗಿರೋ ಎಷ್ಟೋ ಲೀಲಾವತಿಗಳಿದ್ದಾರೆ ಅವರಿಗೆಲ್ಲರಿಗೂ ಇಂಥದ್ದೆಲ್ಲ ಬರುತ್ತೆ ಅವರು ಅನುಭವಿಸಲಿಲ್ಲ ಸಹಿಸೋ ಶಕ್ತಿ ಇಲ್ಲ ಅಂದರೆ ಇವತ್ತು ನಾನು ಹೇಳಿದ ಮಾತು ಕೇಳ್ಕೊಂಡಾದರೂ ನೋವನ್ನು ತಡ್ಕೊಳ್ಳೋ ಶಕ್ತಿ ತಂದುಕೊಳ್ಬೇಕು ತುಂಬ ಖುಷಿಯಾಗಿದ್ದ ದಿನ ಖುಷಿಯಾಗಿದ್ದ ದಿನ ನನಗೆ ಇಷ್ಟ ಬಂದಿದ್ದ ಅಡುಗೆ ಮಾಡಿ ಊಟ ಮಾಡೋ ದಿವಸ ಖುಷಿಯಾಗಿದ್ದ ದಿವಸ ಅವರಿಗೆ ಇನ್ನೊಬ್ಬರಿಗೆ ಬಡಿಸಿ ಅವರು ಸಂತೋಷ ಪಡೋದನ್ನ ನೋಡೋದು ಖುಷಿ ಬೇಕಾದಷ್ಟು ಕೇಳಿ ಕೇಳಿದಕ್ಕೆಲ್ಲ ಉತ್ತರ ಇದೆ ಸ್ವಲ್ಪ ಫನ್ನಿ ಕ್ವೆಶ್ಚನ್ಸ್ ಕೇಳ್ತೀನಿ ಅಮ್ಮ ನಿಮ್ಮ ಫೇವರಿಟ್ ಹೀರೋ ಯಾರು ನನಗೆ ಫೇವರಿಟ್ ಹೀರೋ ಇಲ್ಲ ನಾನೇ ಯಾವ ತೆಗೆದಾಕಿದ್ದ ಹೀರೋಯಿನ್ ಎಲ್ಲೋ ಮೂಲೆಯಲ್ಲಿ ಬಿದ್ದಿದ್ದ ಹೀರೋಯಿನ್ ನನಗೊಂದು ಫೇವರಿಟ್ ಹೀರೋ ಬೇರೆ ಕೇಳ್ತೀರಾ ನೀವು ಯಾರು ಕೇಳ್ತಾರೆ ಹೀರೋ ಬೇಕಾ ನಿಮಗೆ ನಿನ್ನ ಹೀರೋಯಿನ್ ಹಾಕಿದ್ದೆ ತಪ್ಪು ನೀವು ನೀವು ನೋಡಿದ ಮಟ್ಟಿಗೆ ಅಥವಾ ನಿಮ್ಮ ಜೊತೆ ಕೆಲಸ ಮಾಡಿದ ನಿರ್ದೇಶಕರಲ್ಲಿ ನಿಮಗೆ ಯಾರು ತುಂಬಾ ಇವರು ಅತ್ಯುತ್ತಮ ನಿರ್ದೇಶಕರು ಅಂತ ಅನ್ನಿಸ್ತು ನನಗೆ ಸಂತ ತುಕಾರ ಪಾತ್ರ ಮಾಡಿದ್ರಿಂದ ಸುಂದರರಾವ್ ನಾಡಕರ್ಣಿ ಆಮೇಲೆ ಭಗವಾನ್ ದೊರೆ ಅವರು ನೀವು ಮಾಡಿದ ಸಿನಿಮಾಗಳಲ್ಲಿ ಯಾವುದು ದಿ ಬೆಸ್ಟ್ ಅಂತ ಅನ್ನಿಸ್ತು ಸಂತ ತುಕಾರ ಮತ್ತು ಭಕ್ತ ಗಂಭಾರ ನಮ್ಮ ರಾಷ್ಟ್ರಪತಿಗಳ ಹತ್ರ ಪ್ರಶಸ್ತಿಯನ್ನು ತಗೊಳ್ತೀರಿ ಪ್ರಧಾನಿಗಳ ಹತ್ರ ತಗೊಳ್ತೀರಿ ಆ ದಿನಗಳು ಹೇಗಿತ್ತಮ್ಮ ಆ ದಿನಗಳು ನನಗೆ ಚೆನ್ನಾಗಿತ್ತು ಅವರಿಗೆ ಬುದ್ಧಿ ನೆಟ್ಟಗಿತ್ತ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಆ ಥರ ಕೇಳ ಜನ ಇದ್ದಾರೆ ಹೋಗಿ ಹೋಗಿ ಆ ಲೀಲಾವತಿ ಕೊಟ್ಟಿದ್ದಾರಲ್ಲ ಅಂತಬಿಟ್ಟು ಅದರಿಂದ ಅದರ ಬದಲು ಅವ್ರು ಕೇಳೋ ಬದಲು ನಾನೇ ಕೇಳೋದು ಒಳ್ಳೇದು ಅದಾದ್ಮೇಲೆ ಆ ನಂತರದ ದಿನಗಳು ಹೇಗಿತ್ತು ನೀವು ಆದ್ಮೇಲೆ ಪೋಷಕ ಪಾತ್ರಕ್ಕೆ ಬರ್ತೀರಿ ಜನ ನಿಮ್ಮನ್ನ ಅಷ್ಟೇ ಪ್ರೀತಿಯಿಂದ ಒಪ್ಕೊಳ್ತಾರೆ ಖಂಡಿತ ಒಪ್ಕೊಳ್ತಾರೆ ನನ್ನ ಹತ್ರ ಉದ್ದೇಶ ಒಳ್ಳೇದಿತ್ತು ಎಲ್ಲಾನು ಮಾಡ್ತಾ ಇದ್ದಿದ್ದು ನಾನು ಉದರ ಪೋಷಣೆಗೆ ಹೊಟ್ಟೆ ಪಾಡಿಗೆ ಅದಕ್ಕೆ ಈ ಪಾತ್ರ ಆ ಪಾತ್ರ ಅಂತ ನಾನು ಕಾದಿದ್ರೆ ನಾನೆಲ್ಲ ಮೂಲೆಯಲ್ಲಿ ಬಿದ್ದಿರಬೇಕಾಗಿತ್ತು ಇವತ್ತು ನೋಡಿ ಈ ಹಳ್ಳಿಲಾದರೂ ಕೂಡ ಒಂದು 7 ಎಕರೆ ಜಮೀನು ತಗೊಂಡು ಕೃಷಿಗಳ ಜೊತೆಯಲ್ಲಿ ಖುಷಿಯಾಗಿ ಬಾಳ್ತಾ ಇದ್ದೀನಿ ನಾನು ಕೃಷಿಯೇ ನನಗೆ ಖುಷಿ ಕೊಡುತ್ತೆ ಹಸಿರೇ ನನ್ನ ಉಸಿರಾಗಿ ಇರುತ್ತೆ ಅಂತ ನಾನು ನಂಬಿದ್ದೇನೆ ಅಮ್ಮ ನಿಮಗೆ ಪ್ರಾಣಿ ಪ್ರೀತಿ ತುಂಬಾ ಇದೆ ಅಂತ ಕೇಳಿದ್ದೀನಿ ನೀವು ಇರುವೆಗೂ ಸಹ ಊಟ ಹಾಕ್ತೀರಿ ಅದು ಮಲಗೋದನ್ನು ನೋಡ್ತೀರಿ ಯಾವ್ಯಾವ ಪ್ರಾಣಿಗಳನ್ನು ಸಾಕಿದ್ರಿ ಅಮ್ಮ ನೀವು ನಾನು ಸಾಕಿರೋ ಪ್ರಾಣಿಗಳ ಹೆಸರು ಹೇಳೋದೇ ಗೊತ್ತಾಗಲ್ಲ ನನಗೆ ಎಲ್ಲಾನು ಸಾಕಿದ್ದೀನಿ ಆ ಪ್ರಾಣಿಗಳಿಗೆ ಹೆಸರು ಪ್ರಾಣಿ ಅಂತ ಇದೆ ಅಲ್ಲ ಆ ನೀ ಹೊತ್ತು ತೆಗೆದು ಬಿಡಿ ಅದು ಪ್ರಾಣ ಅದು ನನ್ನ ಪ್ರಾಣ ಪ್ರಾಣಿ ಅಂತ ನಾನು ತಿಳ್ಕೊಂಡಿಲ್ಲ ಅಂದರೆ ಅಷ್ಟು ಪ್ರೀತಿ ನನಗೆ ಅದ್ರ ಮೇಲೆ ಅವನು ನೋಡಿ ಅಲ್ಲಿಂದ ನನ್ನೇ ನೋಡ್ತಾ ಇದ್ದಾನೆ ನೋಡಿ ಅಮ್ಮ ಏನು ಹೇಳ್ತಾಳೆ ಅಂತ ಯಾರೋ ಹೇಳಿ ಕೇಳಿದ್ದೆ ಇರುವೆಗಳಿಗೆ ಊಟ ಆಗಬೇಕು ಪಾಪ ಅಂತ ಹೇಳ್ಬಿಟ್ಟು ನಾನು ಹಾಕಿ ನೋಡಿದೆ ಮೊದಲನೇ ದಿವಸ ಒಂದು 4-5 ಬಂದು ಮಾರನೇ ದಿವಸ ಒಂದು 10-20 ಆಯಿತು 100 ಆಯಿತು 200 ಆಯಿತು ದೊಡ್ಡ ರಾಶಿನೇ ಆಯಿತು ರಾಶಿನೇ ಆಗಿ ಅವರು ಹೋಗಿ ಹೋಗಿ ಇಷ್ಟು ಸಣ್ಣ ಇರುವೆ ಡುಮ್ ಡುಮ್ ಅಂತ ಇಷ್ಟು ದಪ್ಪ ಆಗಿಬಿಟ್ಟು ನನ್ನ ಇದನ್ನೆಲ್ಲ ಓಡಾಡ್ತಾ ಇದ್ದಾವೆ ಆಮೇಲೆ ಹತ್ರ ಹೋಗಿ ಸ್ವಲ್ಪ ಮೆತ್ತಗೆ ಅಂತ ಗಾಳಿ ನೋಡೋದು ಇದಕ್ಕೆ ಸೊನ್ನೆ ಇದೆಯಾ ಇವ ಲೀಲಾವತಿನೇ ಹಾಕ್ತಾಳೆ ಅಂತ ಗೊತ್ತಾಗಿದೆಯಾ ಇದಕ್ಕೆ ಅಂತ ಅದು ಬೇರೆ ಪರೀಕ್ಷೆ ಮಾಡಬೇಕು ನಾನು ಮಾಡಿ ನೋಡಿದಾಗ ಅದೇನು ಅಲ್ಲಾಡೋದೆಲ್ಲ
ಆ ಸಕ್ಕರೆ ಮೇಲೆ ಬಾಚಿ ತಪ್ಪಿಕೊಂಡು ಮಲ್ಕೊಂಡಿದ್ದೆ ನಮ್ಮ ದಣಿ ನನಗೆ ಹೊಟ್ಟೆ ತುಂಬ ಕೊಟ್ಟುಬಿಟ್ಟಿದ್ದಾರೆ ಇದರ ಮೇಲೆ ಮಲ್ಕೊಂಡ್ಬಿಡೋಣ ನಾವು ಅಂತ ಖುಷಿಯಿಂದ ಮಲ್ಕೊಂಡ್ಬಿಟ್ಟಿದ್ದಾವೆ ಅಬ್ಬ ಹೋಗಲಿ ನೀವಾದರೂ ಖುಷಿಯಾಗಿದ್ದೀರಲ್ಲ ನಾವು ಇಷ್ಟು ಖುಷಿ ಇರೋಕ್ಕಾಗಲಿಲ್ಲ ನಮಗೆ ಸಿಕ್ಕಲಿಲ್ಲ ಈ ಖುಷಿ ನಾನು ಕೊಡ್ತಾ ಇದ್ದೇನೆ ಅಂದರೆ ನನಗೆ ದೇವರು ಕೊಟ್ಟಿದ್ದರಿಂದ ಕೊಡ್ತೇನೆ ಅದಕ್ಕೆ ಭಗವಂತ ಪ್ರಾಣಿ ದಯೆ ತೋರಿಸೋಕ್ಕೆ ಪ್ರಾಣಿಗಳಿಗೆ ಕೊಡೋಕ್ಕೆ ಪರರಿಗೆ ಉಪಕಾರ ಮಾಡೋಷ್ಟು ದಾನ ಧರ್ಮ ಮಾಡೋಕ್ಕೆ ನನಗೇನಾದರೂ ಕೊಡು ಕೊಡದೇ ಇರಬೇಡ ಪರಮಾತ್ಮ ನನ್ನದಾದ ಆಸೆ ಹಾಗೆ ಅಂತ ದೇವರನ್ನ ಬೇಡ್ಕೊಳ್ತೇನೆ ನಾನು ನಿಮಗೆ ಹಲ್ಲಿ ಒಂದು ಸಾಕಿದ್ರಿ ಅಂತ ಕೇಳಿದಿನಿ ಈಗ ಬಟ್ಟಲಲ್ಲಿ ಹಾಲು ಇಟ್ಟರೆ ಅದು ಅರ್ಧಂಬರ್ಧ ಕುಡಿದ್ಬಿಟ್ಟು ಹೋಗುತ್ತೆ ಅದು ನೆಕ್ಕಿ ಕುಡಿದು ಜಾಗ ನಾನು ನೋಡೋದು ಆಮೇಲೆ ಹೋಗಿ ಅಮ್ಮ ನನಗೆ ರವಿ ಬೆಳಗೆರೆ ಸರ್ ನಿಮ್ಮ ಬಗ್ಗೆ ತುಂಬಾ ಹೇಳ್ತಿದ್ರು ಅವರಿಗೆ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಮತ್ತು ಅಭಿಮಾನ ಇತ್ತೀಚೆಗೆ ಅವರು ನಮ್ಮಿಂದ ಕಣ್ಮರೆ ಆದರು ಅವರು ಈ ಮನೆಗೆ ಬಂದಿದ್ದಾರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವರ ಜೊತೆ ಇದ್ದ ನೆನಪುಗಳು ಅವರು ಕಣ್ಮರೆ ಆಗಲೇ ಇಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮನ್ನು ಮಾತಾಡಿಸಿದ್ದಾರೆ ಅವರು ಮಾತಾಡಿದ ಮಾತುಗಳು ಅವರ ನಡೆ ನುಡಿ ಎಲ್ಲಾನು ನಮ್ಮ ಮನಸ್ಸಿಗೆ ಹಿತಕರವಾಗಿ ದುಃಖಕರವಾಗಿ ಹಲವಾರು ಬಗೆಯಿಂದ ನಿಂತಿದೆ ಮನಸ್ಸಿನಲ್ಲಿ ಅದನ್ನು ಎಷ್ಟು ಅಂತ ಹೇಳೋದು ಅವರು ಇಷ್ಟು ಬೇಗ ಈ ಪ್ರಪಂಚ ಬಿಟ್ಟು ಹೋಗಬಾರ್ದಾಗಿತ್ತು ಇನ್ನೂ ಎಷ್ಟೋ ಜನರಿಗೆ ಅವರು ಒಳ್ಳೇದು ಮಾಡಬೇಕಾಗಿತ್ತು ಲೀಲಾವತಿಗೆ ಒಳ್ಳೇದು ಮಾಡಿದ್ದು ಯಾವ ರೀತಿಯಲ್ಲಿ ಅಂದರೆ ಅವ್ರ ಹತ್ರ ಹೇಳಿ ಒಂದು ಹೊಲಸು ಮಾಡಬೇಕು ಅನ್ನೋದು ದೃಷ್ಟಿಯಿಂದ ನಾನು ಮಾಡಲೇ ಇಲ್ಲ ಅದಕ್ಕೆ ಕಾರಣ ನನ್ನ ಮಗ ನನಗೆ ಹಾರ್ಟ್ ಆಪರೇಷನ್ ಆದಾಗ ಏನಮ್ಮ ನನ್ನ ಎಲ್ಲರೂ ಕೇಳ್ತಿರ್ತಾರೆ ಏನು ಅಪ್ಪನ ಹೆಸರು ಹೇಳಲ್ವಾ ನೀವು ಪತ್ರಕರ್ತರೆಲ್ಲ ಹೇಳ್ತಾರೆ ಹೇಳಲ್ವಾ ಅಂತ ಕೇಳ್ತಿರ್ತಾರೆ ಹೇಳಬೇಡ ಅಂತ ಹೇಳ್ತೀಯ ಯಾಕಮ್ಮ ಅಂದ್ಕೊಂಡು ಕೇಳ್ದೆ ಅದು ಹೇಳೋ ದಿವಸ ಬರುತ್ತೆ ಅವಾಗ ಹೇಳ್ತೇನೆ ನಾನು ಕೇಳಬೇಡ ಹಾಗೆ ಅಂತ ಹೇಳ್ತಾ ಇದ್ದೆ ನಾನು ಆಮೇಲೆ ಸರಿ ರವಿ ಬೆಳಗೆರೆ ಯಾಕೆ ಈ ಥರ ಕೇಳಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಅವ್ರಿಗೆ ಏನಂತರ ಭಯ ಐತೆ ಏನೋ ಗೊತ್ತಿಲ್ಲ ಹೇಳ್ತೇನೆ ತುಂಬ ತುಂಬ ಒಳ್ಳೆಯ ವಿಷಯ ಹಾಂ ಈ ರವಿ ಬೆಳಗೆರೆಯವರು ಕೇಳಿದಾಗ ಹೇಳಬಾರ್ದು ಅದೆಲ್ಲ ಮಾತಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದರೆ ನನ್ನ ಮಗ ನನಗೆ ಬೈದ ನೀನು ಆಪರೇಷನ್ ಮಾಡಿಕೊಂಡಾಗಲೇ ನೀನು ಪ್ರಾಣ ಬಿಟ್ಟು ಹೋಗ್ತೀಯ ನನ್ನ ಪರಿಸ್ಥಿತಿ ಅಂಬೋ ಅಂತಾಗುತ್ತೆ ನಾನು ಒಬ್ಬ ಮರ್ಯಾದ ಸ್ಥಾಪನೆಗೆ ಹುಟ್ಟಿದಮ್ಮ ನನ್ನ ಬಗ್ಗೆ ನೀನು ಆ ಥರ ತಗಲ್ಬಿಗಿಲ್ ಅಂತ ಬಿಟ್ಬಿಟ್ಟು ಹೋಗ್ಬೇಡ ನಾಳೆ ನಾನು ಕೇಳಿದೆ ನಾನು ಯಾರ ಹೆಸರು ಹೇಳಬೇಕು ಯಾಕಮ್ಮ ಈ ಥರ ಹಾಗೆ ಅಂತಕೊಂಡು ಕೇಳ್ದೆ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ನಿಜನೇ ನನ್ನ ಮಗ ಹೇಳೋದು ಅವನು ಒಂದು ಮರ್ಯಾದೆ ಅಪ್ಪನಿಗೆ ಹುಟ್ಟಿದವನು ನಾನು ಹೇಳಿದೆ ಇದು ತಪ್ಪಾಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡಿದೆ ಹಾಗೆ ಆಸ್ಪತ್ರೆಯಲ್ಲಿ ನನಗೆ ಆಪರೇಷನ್ ಮಾಡಿಸಾಗ ಅವನು ಸಿಗ್ನೇಚರ್ ಮಾಡಿದ ಸತ್ರ ಕೇಳೋದಿಲ್ಲ ಅಂತ ಅವನಿಗೆ ಆಪರೇಷನ್ ಮಾಡಿದಾಗ ನಾನು ಬರ್ಕೊಡೋವಂಥ ಸ್ಥಿತಿ ಅಂತ ಹತ್ತುಬಿಟ್ಟೆ ಆಗ ಅವನು ಹೇಳಿದ ಮಾತು ನನಗೆ ಈಗಲೂ ನೀನು ಹೇಳದೇ ಇದ್ದರೆ ನಾನು ಸತ್ತ ಮೇಲೆ ಹೇಳ್ತೀಯ ಬಾಯಿ ಮೇಲೆ ಒಂದು ಕೊಟ್ಟೆ ಕೆಟ್ಟ ಮಾತಾಡಬೇಡ ನೀನು ನಿನ್ನ ಬಾಯಿಂದ ಕೆಟ್ಟ ಮಾತು ಕೇಳೋಕ್ಕೆ ನಾನು ಇದುವರೆಗೂ ಬದುಕಿಲ್ಲ ಅದು ಹೇಳಬೇಡ ಹಾಗೆ ಅಂತೇಳ್ಬಿಟ್ಟು ಹತ್ತುಬಿಟ್ಟೆ ಅವತ್ತು ಹತ್ತುಬಿಟ್ಟು ನಾನು ಮಾತಾಡಬೇಕಾದ ಪ್ರಸಂಗ ಬಂತು ಈ ಪ್ರಸಂಗ ಹೇಗೆ ಏನು ಅಂತ ನಾನು ಸತ್ತ ಮೇಲೆ ಹೇಳಬೇಕಂತ ಅಂದಮೇಲೆ ನಾನು ತುಣುಕು ತುಣುಕಾಗಿ ಸ್ವಲ್ಪ ಹೇಳುವಂಥ ಪರಿಸ್ಥಿತಿ ಬಂತು ಇಲ್ಲಾಂದರೆ ಯಾರ ಮೇಲೆ ಆಕ್ಷೇಪಣೆ ಮಾಡೋಕ್ಕೋ ಯಾರನ್ನ ಅವಮಾನ ಮಾಡೋಕ್ಕೋ ನಾನು ಹೇಳಲಿಲ್ಲ